ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ಮಿಕರ ಕಾರ್ಡ್ ಫಲಾನುಭವಿಗಳಿಗೆ ಸಿಗುವ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ನೋಡೋಣ ಫ್ರೆಂಡ್ಸ್. ಅಂದರೆ ಕಾರ್ಮಿಕರ ಕಾರ್ಡ್ ಬಳಿ ನಿಮ್ಮ ಬಳಿ ಇದ್ದರೆ ಫ್ರೆಂಡ್ಸ್, ಅದರ ಸೌಲಭ್ಯಗಳು ಏನೇ ಸಿಗ್ತವೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ನಿಮ್ಮ ಬಳಿ ಕಾರ್ಮಿಕ ಕಾರ್ಡ್ ಇದೆಯಲ್ಲ, ನಿಮಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಅದು ಲೇಬರ್ ಕಾರ್ಡು ಅನ್ನುತ್ತಾರೆ ಫ್ರೆಂಡ್ಸ್. ಇದಕ್ಕೆ ನಿಮ್ಮ ಬಳಿ ಇದೆಯಲ್ಲ, ನಿಮಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ವಿಡಿಯೋನ ಶುರು ಮಾಡೋಣ, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ಜನರು ಕಾರ್ಮಿಕರ ಕಾರ್ಡನ್ನು ಹೊಂದಿದ್ದಾರೆ ಫ್ರೆಂಡ್ಸ್. ಆದರೆ ಅದರಿಂದ ಸಿಗುವ ಸೌಲಭ್ಯಗಳನ್ನು ಅವರಿಗೆ ಸಂಪೂರ್ಣ ಮಾಹಿತಿ ಇಲ್ಲ ಫ್ರೆಂಡ್ಸ್. ಹಾಗೆಯೇ ನೋಡಿ ಫ್ರೆಂಡ್ಸ್, ಅಂದರೆ ಅದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಲೇಬರ್ ಕಾರ್ಡ್ ನಿಮ್ಮ ಬಳಿ ಇದ್ದರೆ ಫ್ರೆಂಡ್ಸ್, ಯಾವ ರೀತಿ ಅಂದರೆ ಯಾವ ಕೆಲಸ ಮಾಡೋರಿಗೆ ಸಿಗುತ್ತೆ ಅನ್ನೋದು ನೋಡಿದ್ರೆ ಫ್ರೆಂಡ್ಸ್. ಇನ್ನೇ ಈ ಥರದ ಕೆಲಸ ಮಾಡೋ ಅಂದರೆ ಮೊದಲೇ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಯಾವ ರೀತಿ ಅಂದರೆ ನೀವು ಅಂದರೆ ಫ್ರೆಂಡ್ಸ್, ಅಂದರೆ ಗೌಂಡಿ ವಾರ್ಯ ಮಾಡೋದಾಗಿರ್ಬೋದು, ಅಂದರೆ ಲೇಬರ್ ಕಾರ್ಡ್ ಉರುಕುಳಿಸಿದ ಗೌಂಡಿ ವಾರ್ಯ ಮಾಡೋದಾಗಿರ್ಬೋದು, ಮತ್ತು ಕಟ್ಟಡ ನಿರ್ಮಾಣ ಮಾಡೋದಾಗಿರ್ಬೋದು, ಫ್ರೆಂಡ್ಸ್ ಅಂದರೆ ವೆಲ್ಡಿಂಗ್ ಮಿಷಿನ್ ಮಾಡೋದಾಗಿರ್ಬೋದು, ಪೇಂಟಿಂಗ್ ಮಾಡೋದಾಗಿರ್ಬೋದು ಫ್ರೆಂಡ್ಸ್. ಇನ್ನೇ ಈ ಥರದ ಅಂದರೆ ಕೆಲಸ ಮಾಡೋರಿಗೆ ಈ ಕಾರ್ಡ್ ಕೂಡ ಸಿಗುತ್ತೆ ಫ್ರೆಂಡ್ಸ್. ಅಂಥವ್ರಿಗೆ ಲೇಬರ್ ಕಾರ್ಡ್ ಅಂತ ಸಿಗುತ್ತೆ ಫ್ರೆಂಡ್ಸ್. ಅಂದರೆ ಇನ್ನೇ ಈ ಥರದ ಕೆಲಸ ಮಾಡೋರು ಕೂಡ ಇದು ಸಿಗುತ್ತೆ ಫ್ರೆಂಡ್ಸ್. ಅಂದರೆ ಯಾವಂದರೆ ಸಿಗುತ್ತೆ ಫ್ರೆಂಡ್ಸ್, ಈ ಕಾರ್ಡನ್ನು ಪಡೆದುಕೊಳ್ಬೋದು ಫ್ರೆಂಡ್ಸ್. ಅದರ ಏನಂದರೆ ಪಿಂಚಣಿ ಸೌಲಭ್ಯ ಕೂಡ ಇದೆ ಫ್ರೆಂಡ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಲೇಬರ್ ಕಾರ್ಡ್ ನಿಮ್ಮ ಬಳಿ ಇದ್ದರೆ ಪಿಂಚಣಿ ಕೂಡ ಸಿಗುತ್ತೆ ಫ್ರೆಂಡ್ಸ್. ಯಾವ ರೀತಿ ಸಿಗುತ್ತೆ ಅಂತ ನೋಡೋದಾದ್ರೆ ಫ್ರೆಂಡ್ಸ್, ಮತ್ತು ಕಾರ್ಮಿಕ ಕಾರ್ಡ್ ಫಲಾನುಭವಿಗಳಿಗೆ ಫ್ರೆಂಡ್ಸ್ ಪಿಂಚಣಿ ಯೋಜನೆಯಲ್ಲಿ ಲಭ್ಯವಿದೆ ಫ್ರೆಂಡ್ಸ್. ಅಂದರೆ 3 ವರ್ಷದ ಅಂದರೆ 60 ವರ್ಷಗಳನ್ನು ಪೂರೈಸಿದ ನಂತರ ಫ್ರೆಂಡ್ಸ್, ಅಂದರೆ ಫಲಾನುಭವಿಗಳಿಗೆ ಮಾನಸಿಕ 2000 ರೂಪಾಯಿ ಪಿಂಚಣಿ ಹಣವನ್ನು ನೀಡಲಾಗುತ್ತೆ ಫ್ರೆಂಡ್ಸ್. ಅಂದರೆ ನಿಮಗೆ 60 ವಯಸ್ಸನ್ನು ಪೂರೈಸಿದ ನಂತರ ಫ್ರೆಂಡ್ಸ್, ಅಂದರೆ 2000 ರೂಪಾಯಿ ಪ್ರತಿ ತಿಂಗಳು ನಿಮಗೆ ನೀಡಲಾಗುತ್ತೆ ಫ್ರೆಂಡ್ಸ್. ಅಂದರೆ ಕಾರ್ಮಿಕ ಕಾರ್ಡ್ ಅವರ ಬಳಿ ಇದ್ದರೆ ಫ್ರೆಂಡ್ಸ್, ಅಂದರೆ ನಿಮಗೆ 60 ವಯಸ್ಸರ ಪೂರೈಸಿದ ನಂತರ ನಿಮಗೆ 2000 ರೂಪಾಯಿ ಪ್ರತಿ ತಿಂಗಳ ಪಿಂಚಣಿ ನೀಡಲಾಗುತ್ತೆ ಫ್ರೆಂಡ್ಸ್. ಅಂದರೆ ಇದರಲ್ಲಿ ಇನ್ನೊಂದು ಫ್ರೆಂಡ್ಸ್, ಅಂದರೆ ದುರ್ಬಲತೆ ಪಿಂಚಣಿ ಇದೆ, ಎರಡು ಇದೆ, ಇನ್ನೊಂದು ಪಿಂಚಣಿ ಇದೆ ಫ್ರೆಂಡ್ಸ್. ಅಂದರೆ ಕಾರ್ಮಿಕರ ಕಾರ್ಡ್ ಫಲಾನುಭವಿಗಳಿಗೆ ಕಟ್ಟಡ ಕಾಮಗಾರಿಗೆ ಕೆಲಸದ ವೇಳೆ ಅಥವಾ ಯಾವುದಾದ್ರೂ ಕಾಯಿಲೆಯಿಂದ ಶಾಶ್ವತ ಅಥವಾ ಅಂಗವೈಶ್ಯ ಹೊಂದಿದರೆ ಫ್ರೆಂಡ್ಸ್, ಅಂಥ ರೈತರಿ ಅಂಥ ಫಲಾನುಭವಿಗಳಿಗೆ ಮಾನಸಿಕ 2000 ರೂಪಾಯಿ ಪಿಂಚಣಿ ನೀಡಲಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಏನೇ ಕೆಲಸ ಮಾಡುವಾಗ ನಿಮಗೆ ದೂರಘಟನೆ ಏನು ಸಂಭವಿಸಿದರೆ ಫ್ರೆಂಡ್ಸ್, ಅಂಥ ಕಾರ್ಮಿಕರಿಗೆ 2000 ರೂಪಾಯಿ ಪಿಂಚಣಿ ನೀಡಲಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ದುರ್ಬಲ ಪಿಂಚಣಿ ಯಾವುದೇ ಅಂತ ಅಂದರೆ ಕಾರ್ಮಿಕರ ಫಲಾನುಭವಿಗಳಿಗೆ ಕಟ್ಟಡ ನಿರ್ಮಾಣದಲ್ಲಿ ಏನೇ ಒಂದು ದುರ್ಘಟನೆ ನಡೆದರೂ ಫ್ರೆಂಡ್ಸ್, ಅಂಥವರಿಗೆ ದುರ್ಬಲತೆ ಪಿಂಚಣಿ ನೀಡಲಾಗುತ್ತೆ ಫ್ರೆಂಡ್ಸ್. ಅಂದರೆ ನಿಮಗೆ 2000 ರೂಪಾಯಿ ಪಿಂಚಣಿ ನೀಡಲಾಗುತ್ತೆ ಫ್ರೆಂಡ್ಸ್. ಅಂದರೆ ಏನೇ ಒಂದು ಕಾಯಿಲೆ ಅಂದರೆ ಶಾಶ್ವತವಾಗಿ ಕಾಲಿಗೆ ಕೈಗಡಿ ಏನು ಪೆಟ್ಟಿರು ಫ್ರೆಂಡ್ಸ್, ಅಂಥವರಿಗೆ ದುರ್ಬಲತೆ ಪಿಂಚಣಿ ನೀಡಲಾಗುತ್ತೆ ಫ್ರೆಂಡ್ಸ್. ಅಂದರೆ ಲೇಬರ್ ಕಾರ್ಡ್ ನಿಮ್ಮ ಬಳಿ ಇದ್ದರೆ ಫ್ರೆಂಡ್ಸ್, ಇಷ್ಟೆಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳುವುದು ಫ್ರೆಂಡ್ಸ್. ಈಗಲೇ ನಿಮ್ಮ ಹತ್ತಿರ ಸರ್ವಿಸ್ ಸೆಂಟ್ರಿಗೆ ಹೋಗಿ ಈ ಕಾರ್ಡನ್ನು ಮಾಡಿಸಿಕೊಳ್ಳಿ ಫ್ರೆಂಡ್ಸ್. ಇದ್ರ ಬಗ್ಗೆ ಏನು ಡೌಟ್ ಇದ್ರೆ ನಿಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ರೆ ಧನ್ಯವಾದ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿ ಹೊಸ ವಿಡಿಯೋಕ್ಕೆ ಬೇಗ ಪಡೆದುಕೋಬಹುದು. ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.